ಬಡಗಾಪುರ ಶಾಲೆಯ ನಂತರ ಈಗ ಹಕ್ಕಲಾಪುರ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕರೋನಾ ಭೀತಿ ಎದುರಾಗಿದೆ. ಹಕ್ಕಲಾಪುರ ಸರ್ಕಾರಿ ಶಾಲೆಯ ಒಬ್ಬ ವಿದ್ಯಾರ್ಥಿಗೆ ಕರೋನಾ ಸೋಂಕು ದೃಢವಾಗಿದೆ. ಸಂಬಂಧಿಕರ ಮದುವೆ ಕಾರ್ಯಕ್ರಮಕ್ಕೆ ಬೆಂಗಳೂರಿಗೆ ಹೋಗಿ ಬಂದಿದ್ದಂತ ವಿದ್ಯಾರ್ಥಿಗೆ ಕರೋನಾ ಪಾಸಿಟಿವ್ ತಗುಲಿದೆ. 2 ವರ್ಷದ ಬಳಿಕ ಪ್ರಾರಂಭವಾದ ಶಾಲೆಗಳಿಗೆ ಈಗ ಕರೋನಾ ಸವಾಲಾಗಿ ತೋರತೊಡಗಿದೆ. ಶಾಲಾ ಮಕ್ಕಳಲ್ಲೇ ಸೋಂಕು ಕಾಣಿಸಿಕೊಳ್ಳುತ್ತಿರುವುದು ಆತಂಕಕ್ಕೆ ಎಡೆಮಾಡಿಕೊಟ್ಟಿದೆ. ಹಕ್ಕಲಾಪುರ ಶಾಲೆಯ ಎಲ್ಲಾ ಮಕ್ಕಳಿಗೂ ಕರೋನಾ ಆರ್ಟಿಪಿಸಿಆರ್ ಪರೀಕ್ಷೆ ನಡೆಸಲಾಗಿದೆ. ಉಳಿದ ಮಕ್ಕಳ ಕರೋನಾ ವರದಿ ಬರುವವರೆಗೂ 2 ದಿನಗಳ ರಜೆ ಘೋಷಿಸಲಾಗಿದೆ. ಶಾಲೆಯಲ್ಲಿನ ಒಟ್ಟು 14 ಮಕ್ಕಳಿಗೆ ಕರೋನಾ ಆರ್ಟಿಪಿಸಿಆರ್ ಪರೀಕ್ಷೆ ನಡೆಸಲಾಗಿದೆ. ಕರೋನಾ ಪಾಸಿಟಿವ್ ದೃಢ ವಿದ್ಯಾರ್ಥಿಯ ಪೋಷಕರಿಗೂ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಿಸಲಾಗಿದೆ. ಶಾಲೆಗೆ ಭೇಟಿ ನೀಡಿದ ಸಿಆರ್ಪಿ ಚಂದ್ರಶೇಖರ್ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮೊದಲ ಹಂತವಾಗಿ ಶಾಲಾ ಮಕ್ಕಳಲ್ಲಿ ಕರೋನಾ 3ನೇ ಅಲೆ ಕಾಣಿಸಿಕೊಳ್ಳುತ್ತಿದೆಯೇ ಎಂಬ ಆತಂಕ ಮನೆ ಮಾಡಿದೆ.